ಮೊದಲನೇದಾಗಿ ಇವಾಗೆಲ್ಲ ಏನ್ ಹೇಳಿದ್ರು ಅದನ್ನೇ ಹೇಳ್ಬೇಕು ಎಲ್ಲರೂ, ಯಾಕೆಂದ್ರೆ ಸೇಮ್ ಕಂಟೆಂಟ್. ಆಕ್ಚುಲಿ ಅದಕ್ಕಿಂತ ವಿಭಿನ್ನವಾಗಿ ಏನು ಅಂದ್ರೆ, ಸ್ನವರಸನ್ ಇಸ್ ನಾಟ್ ಏನಂದ್ರೆ ಯಾರಿಂದನೋ ಬಂದಿದ್ದಾರೆ ಹಿಂಗೋ ಬಂದ್ರು ಅನ್ನೋದಿಲ್ಲ. ಅವ್ರು ಚೈನಾ ಮೇಡ್ ಅಲ್ಲ, ಸೆಲ್ಫ್ ಮೇಡ್ ಬಾಳಿಕೆ ಜಾಸ್ತಿ. ಸೆಲ್ಫ್ ಮೇಡ್ ಆಗಿರೋದಕ್ಕೆ ಇವತ್ತು ಇನ್ನ ಸ್ಟ್ರಾಂಗ್ ಆಗಿ ನಿಂತಿದ್ರೆ. ಅಂಡ್ ದೆನ್ ಅವ್ರದೊಂದು ಕನಸಿದೆ ಆಕ್ಚುಲಿ, ಯಾವಾಗಲೂ ಸ್ಟಾರ್ಟಿಂಗ್ ದಿನದಿಂದ ಹೇಳ್ತಾ ಇದ್ರು ನಾವೇನೋ ಮಾಡ್ಬೇಕು, ಇಂಡಸ್ಟ್ರಿಗೆ ಮಾಡ್ಬೇಕು ಅಂತ ನೂರಾರು ಜನ ಕನ್ಸು ಕಟ್ತಾರೆ. ಆದ್ರೆ ಇಂಡಸ್ಟ್ರಿಗೆ ಏನ್ ಕೊಡುಗೆ ಮಾಡಿದ್ವಿ ಅನ್ನೋದು ರಿಜಿಸ್ಟರ್ ಆಗ್ಬೇಕು. ಆ ರಿಜಿಸ್ಟರ್ ಆಗುವಂತ ಜಾಗ ಕೊಟ್ಟಿದ್ದಾರೆ, ಯಾಕೆಂದ್ರೆ ಅವ್ರ ಅನುಭವದಲ್ಲಿ ಎಷ್ಟೇ ವಯಸ್ಸಲ್ಲಿ ಚಿಕ್ಕವರು ಇದ್ರು ಎಲ್ಲ ಹಿರಿಕರು ಉಗ್ಗಟ್ಟಾಗಿ ಕರ್ಕೊಂಡು ಹೋಗಿ, ನಾನು ಅನ್ನೋದು ಹೋಗ್ಬಾರ್ದು, ನಾವು ಅಂತ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡ್ ಬಂದ್ರು. ಅಂಡ್ ದೆನ್ ಇವತ್ತು ನಾವು ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಇವತ್ತು ಏನು ನಾವೆಲ್ಲ ಕಡೆ ನೋಡ್ತಾ ಇದ್ವಿ, ಯಾವುದು ಬೇರೆ ಮೀಡಿಯಾ ಕಾಂಪಿಟೇಷನ್ಸ್ ಮೇಲೆ ಈವೆಂಟ್ ಮಾಡ್ತೀನಿ ಅಂತ ಬಂದ್ರು. ಆದ್ರೆ ಇವತ್ತು ಹೇಳ್ತೀನಿ, ನಿಮ್ ಈವೆಂಟ್ ಅನ್ನೋದು ಇಷ್ಟ್ರಿ ಸೃಷ್ಟಿ ಮಾಡಿದೆ ನವರಸ್ ಬೆಂಗಳೂರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಕಷ್ಟ ಬೀಳ್ತಿದ್ರು, ಏನೇನ್ ಬರ್ತಿದ್ರು. ಆಂಧ್ರಲ್ಲಿ ನಡೀತಿತ್ತು, ತಮಿಳ್ನಾಡಲ್ಲಿ ನಡೀತಿತ್ತು, ಮುಂಬೈಯಲ್ಲಿ ನಡೀತಿತ್ತು, ಬಟ್ ಬೆಂಗಳೂರಲ್ಲಿ ನಡಿಬೇಕಾದ್ರೆ ಅವರು ಮೊದಲನೇ ಹೆಜ್ಜೆ ಹಾಕಿದ್ರು. ಹಲವಾರು ಮೀಡಿಯಾಗಳು ಬಂತು, ಕಾಂಪಿಟೇಷನ್ ಬಂತು, ಹಂಗಂಗೆ ಹೊಟ್ಟೋದ್ರು. ನಾ ಓದೆ ಅಂತ ಹೋಗ್ಬಿಟ್ರು. ಬಟ್ ಇವ್ರು ಯಾವ್ದು ನಾನು ಇದ್ದೆ ಅನ್ನೋದು ತೋರಿಸ್ರು. ಅವ್ರ ಅದೇ ರೀತಿ ಇವಾಗ ಒಂದು ಶಾರ್ಟ್ಲಿ ಇನ್ನೊಂದು ನನ್ನ ಸ್ನೇಹಿತರು ಹೇಳಿದ್ರು ಇವಾಗ ಅವ್ರ ಬಗ್ಗೆ. ಆಕ್ಚುಲಿ ಅವರು ಬರೀ ಚೆನ್ನೈ ಹೈದರಾಬಾದ್ ಅಲ್ಲ, MMB ಲೆಗ್ಗೆಸಿ ಬರ್ತಾ ಇರೋದು, ಲೆಗ್ ಎಲ್ಲಾ ಕಡೆ ಇಡ್ತಾ ಇದೆ, ಮುಂಬೈಯಲ್ಲಿ ಕೂಡ ಇಡ್ತಾ ಇದಾರೆ ಶಾರ್ಟ್ಲಿ. ಮೈ ಮೂವಿ ಬಜಾರ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಕನ್ಸು ಕಟ್ಟಿದ್ದಾರೆ. ಆ ಕನ್ಸಲ್ಲಿ ಇವತ್ತು ಏನು ಎಲ್ಲ, ಫಸ್ಟ್ ಆಫ್ ಆಲ್ ಈ ಮಾಧ್ಯಮ ಮಿತ್ರರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ, ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಂಥ ನಿರ್ಮಾಪಕರಿಗೆ, ಇಂಥ ಕಲಾವಿದರಿಗೆ ನೀವು ಇರೋದ್ರಿಂದಾನೇ ಇವತ್ತು ಈ ಮಟ್ಟಕ್ಕಿಂತ ಒಂದು ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯ. ನೀವೆಲ್ಲ ಏನು ಏನು ಕಂಫರ್ಟ್ ಝೋನ್, ನೀವು ನೆಮ್ಮದಿಯಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು ಅನ್ನೋ ಒಂದು ಕಂಫರ್ಟಬಲ್ ಝೋನ್ಗೇನೆ ಇವತ್ತೆಲ್ಲ ಹೇಳ್ದಂಗೆ ಒಂದು ಬ್ಯೂಟಿಫುಲ್ ಜಾಗ ಕೊಟ್ಟಿದ್ದಾರೆ. ಅದೇ ರೀತಿ ಅವ್ರು ನಿರ್ಮಾಣ ಕೂಡ ಮಾಡಿದ್ದಾರೆ, ಆ್ಯಕ್ಟ್ ಕೂಡ ಮಾಡಿದ್ದಾರೆ, ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಸೊ ಫೀಲ್ಡರ್ ಆಗಿ ಬಂದಿರಲಿಲ್ಲ ಸ್ಟೇಜ್ ಫೀಲ್ಡ್ ಒಳಗೆ, ಬ್ಯಾಟ್ಸ್ಮನ್ ಆಗಿ, ಬೌಲರ್ ಆಗಿ, ಅಂಪೈರ್ ಆಗೂ ಬಂದ್ರು, ಕೊನೆಗೆ ಪ್ರೇಕ್ಷಕ ಆಗೂ ಕೂತ್ರು. ಎಲ್ಲಾ ತರನ ಒಂದು ಒಂದು ಗ್ರೌಂಡ್ ಅಲ್ಲಿ ಏನೇನ್ ಇರ್ಬೇಕು ಎಲ್ಲಾ ಮಟ್ಟಕ್ಕೂ ಒಟ್ಟಾಗಿ ನಿಂತು ನಾನು ಅಂತ ಹೋಗಿ ಹಲವಾರು ನಿರ್ಮಾಪಕರಿಗೆ, ಹಲವಾರು ಕಲಾವಿದರಿಗೆ ಹಿ ಹ್ಯಾಸ್ ಡನ್ ಇಸ್ ಬೆಸ್ಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ನವರಸನ್. ನಿಮ್ ಜೊತೆ ಇನ್ನ ಏನೇನ್ ಹೆಜ್ಜೆ ಏನೇನ್ ಮಾಡ್ತಿರೋ ಪ್ರತಿಯೊಂದು ಬೆಳಗ್ಗೆ ಆಗ್ಲಿ ಇಲ್ಲ ಒಂದ್ ಏನೋ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ನಾನು ಇದ್ದೇ ಇರ್ತೀನಿ, ಒನ್ಸ್ ಅಗೇನ್ ಹಾರ್ಟ್ ಫುಲ್ ಹೇಳ್ತೇನೆ ಆಸ್ ಎ ಬ್ರದರ್ ಅಂತ ಹೇಳ್ತಾ. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಎವ್ರಿ. ನಾನು ಆತ್ಮೀಯ ಸ್ನೇಹಿತರಾದಂಥ ನವರಸರ್ ಮಾಲೀಕತ್ವದ MMP ಲೆಗಸಿಯ ಪ್ರಥಮ ಯಶಸ್ವಿ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಾಯಕ ನಟರೇ ಹಾಗೂ ನಾಯಕಿಯರು ಮತ್ತು ಅನೇಕ ನಿರ್ದೇಶಕರು, ನಿರ್ವಾಹಕರು ಹಾಗೂ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು, ಅನೇ ಎಲ್ಲರೂ ಕೂಡ ನಮಸ್ಕಾರಗಳು. ಇವತ್ತಂತೂ ನಿಜಕ್ಕೂ ಈ ಶುಭ ಸಂಜೆ ಎಲ್ರಿಗೂ ಸಂತಸವನ್ನು ತಂದಿದೆ. ಹತ್ತಿರ ಈಗ ಎಲ್ಲರೂ ಕೂಡ ಈ ಒಂದು ಸಂಭ್ರಮಕ್ಕೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೇವೆ. ಯಾಕಂತಂದ್ರೆ MMP ಲೆಗಸಿ ಈ ಒಂದು ಪರಂಪರೆ, ಲೆಗಸಿ ಅಂದ್ರೆ ಪರಂಪರೆ, ಒಳ್ಳೆ ಪರಂಪರೆಯನ್ನ ಹುಟ್ಟಾಕಿದೆ, ಒಳ್ಳೆ ಕೋಶ ವಾಕ್ಯದಿಂದ ಹುಟ್ಟಾಕಿದೆ. ಯು ಕ್ರಿಯೇಟ್ ಅಲ್ಲ, ಯು ಥಿಂಕ್, ವಿ ಕ್ರಿಯೇಟ್, ಯು ಸೆಲೆಬ್ರೇಟ್ ಅಂತ ಹೇಳ್ಬಿಟ್ಟು ಇದು ಅದ್ಭುತವಾದಂತಹ ಘೋಷವಾಕ್ಯ ಕಾರ್ಯರೂಪಕ್ಕೆ ತಂದು ದೊಡ್ಡ ಮಟ್ಟದ ಯಶಸ್ಸನ್ನ ಪ್ರಥಮ ವರ್ಷದಲ್ಲೇ ಕೂಡ ಮಾಡಿರ್ತಕ್ಕಂಥದ್ದು ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಟ್ಟಿರತಕ್ಕಂಥ ಒಂದು ಬಹುದೊಡ್ಡ ಕೊಡುಗೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂತಂದ್ರೆ ಇವತ್ತು ಇದು ತುಂಬಾ ಅಗತ್ಯ ಇತ್ತು. ಈಗ ಒಂದು ಚಿತ್ರ ನಿರ್ಮಾಪಕನಾಗಿ ಹೇಳ್ಬೇಕಾದ್ರೆ ಚಿತ್ರ ನಿರ್ಮಾಣ ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಒಂದು ರಿಲೀಸ್ ಮಾಡತಕ್ಕಂಥದ್ದು, ಒಂದು ಪ್ರಚಾರ ಮಾಡತಕ್ಕಂಥದ್ದು ಅಷ್ಟೇ ಮುಖ್ಯ ಕೂಡ. ಆದ್ರೂ ಯಾವ ರೀತಿಯಲ್ಲಿ ಮಾಡಿರ್ತಕ್ಕಂಥ ನಾವು ಎಲ್ಲ ಚಿತ್ರ ನಿರ್ಮಾಣ ಅಂತೂ ಯಾವುದೇ ಕ್ವಾಲಿಟಿ ಕಾಂಪ್ರಮೈಸ್ ಇದನ್ನ ಮಾಡಿದಾಗ ಇದಕ್ಕೆ ನಾವು ಸುಸ್ತಾಗ್ಬಿಟ್ಟಿರ್ತೀವಿ ರಿಲೀಸ್ ಮಾಡೋಷ್ಟು. ಆದರೆ ಅದಕ್ಕೆ ಒಂದು ನಮಗೆ ಕೈಗೆಟಕುವ ದರದಲ್ಲಿ ಇವತ್ತು ಈ ಮಟ್ಟದ ಒಂದು ಗುಣಮಟ್ಟದ ಒಂದು ಪ್ರಮೋಷನ್ ಮಾಡತಕ್ಕಂಥ ಒಂದು ವೇದಿಕೆ ನಾವೆಲ್ಲ ಒಂದು 5-star ಹೋಟ್ಲಲ್ಲಿ ನಾವು ನೋಡ್ಬೇಕಾಗತ್ತೆ. ಆ 5-star ಹೋಟ್ಲ್ ಎಷ್ಟು ಜನ ನಿರ್ಮಾಪಕರು ಇವತ್ತು ಕನ್ನಡ ಚಿತ್ರ ನಿರ್ಮಾಪಕರು ತುಂಬಾ ಕಷ್ಟದಲ್ಲಿದ್ದಾರೆ. ಅಂಥವರಿಗೆ ಒಂದು ಕೈಗೆಟಕುವ ಬೆಲೆಯಲ್ಲಿ ಇವತ್ತು ಒಂದು 5-star ಹೋಟೆಲ್ನಲ್ಲಿ ಕೊಡ್ತಕ್ಕಂಥ ಸೌಲಭ್ಯವನ್ನ ಈ ವೇದಿಕೆಯಲ್ಲಿ MMP ಲೆಗಸಿಯವರು ಇವತ್ತು ಕೇವಲ ಅದರಲ್ಲಿ ಒಂದು 30-40% ದರದಲ್ಲಿ ಕೈಗೆಟಕುವಂತ ರೀತಿಯಲ್ಲಿ ಎಲ್ಲರೂ ಕೂಡ ಯಾವುದೇ ಗುಣಮಟ್ಟದಲ್ಲಿ ರಾಜಿ ಇದ್ದಂತೆ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಅಪಾರವಾದ ಕೊಡುಗೆ ಅಂತೇಳಿ ನಾನು ಭಾವಿಸಿ ಅವರಿಗೆ ಅಭಿನಂದನೆಯನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಎಲ್ಲರ ಸಹಕಾರ ಇದೆ ನೋಡಿ, ಇಡೀ ವಾಣಿಜ್ಯ ಮಂಡಳಿನೇ ಬಂದಿದೆ ಇವತ್ತು, ನಮ್ಮ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರ ಆಶೀರ್ವಾದ ನಮ್ಮ
ನವರಸನ್ ಅವರ ಮೇಲೆ ಇದ್ದು ಈ ಚಿತ್ರರಂಗದ ಒಂದು ಯಶಸ್ಸಿಗೆ ಇವರು ಕೂಡ ಬಹಳ ಕೊಡುಗೆ ಗಣನೀಯವಾಗಿದೆ. ಇವರು ಯಶಸ್ಸು ಆದರೆ ಕನ್ನಡ ಚಿತ್ರರಂಗದ ಯಶಸ್ಸಿಗೆ ಒಂದು ನಾಂದಿ ಆಗ್ತದೆ ಅಂತ ಭಾವಿಸಿ ಇವರ ಯಶಸ್ಸನ್ನು ಭಗವಂತ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಇವರಿಗೆ ಎರಡೂ ಕೈನಲ್ಲಿ ಆಶೀರ್ವಾದ ಮಾಡಿ ಇವತ್ತು ಈ ಒಂದು ಯಶಸ್ಸಿನ ನಾಗಲೋಟ ದಶಕಗಳು ಮುಟ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಧನ್ಯವಾದ ಸರ್. ಶ್ರೀನಿವಾಸ ಅಂದ್ರಿಗೆ ನಮಸ್ಕಾರ. ನೀನು ನಾವು ಕನ್ನಡ ರಾದಂಡಿ ತೆಲುಗುಲೋ ಮಾತಾಡ್ತಾನು ಏಮಕೋದು. నాకు తెలిసి ఇండియాలో ఇటువంటి ప్లేస్ ఎక్కడా లేదండి. నేను 20 ఇయర్స్గా నేను ఇండస్ట్రీలో ఉన్నాను, మీడియాలో ఉన్నాను. ఇండియాలోని ఇటువంటి ప్లేస్ నేను ఫస్ట్ టైం చూస్తున్నాను. నవరత్న అన్న మై బ్రదర్ చాలా కష్టపడతాడు. ఈ 1 ఇయర్లో 200 పైగా సినిమాలు ఇక్కడ ఆడియో ప్రోగ్రామ్స్ అన్ని ప్రోగ్రామ్స్ చేశాడంటే చాలా ఆనందంగా ఉంది. ఇటువంటి ప్లేసెస్ హైదరాబాద్కి రావాలని నేను అన్నని రిక్వెస్ట్ చేస్తున్నాను. హైదరాబాద్ తెలుగు వాళ్ళకు కూడా ఇటువంటి ప్లేస్ని మీరు వచ్చి క్రియేట్ చేసి తెలుగుతో పాటు తమిళ్, బాంబే అన్ని ప్లేసెస్లో కూడా ఈ ఎంఎంబి లెగసీని స్టార్ట్ చేయాలని మనస్ఫూర్తిగా కోరుకుంటున్నాను. ఆల్ ది బెస్ట్ నవరసన్న, థ్యాంక్ యూ ఫర్ ఆల్. ತುಂಬ ಖುಷಿ ಆಗುತ್ತೆ ಸರ್. ಎಲ್ಲ ಕಡೆ ಇದೇ ಥರ ಬ್ರಾಂಚಸ್ ಮಾಡಿ ಒಳ್ಳೇದಾಗಲಿ. ನೀವು ಎಲ್ಲ ಸಿನಿಮಾ ನಮ್ಗೆ ಹೆಲ್ಪ್ ಮಾಡಿದ್ದೀರಾ, ಒಂದೇನು ಮಾಡ್ತಾ ಇದೆ ಇಂಡಸ್ಟ್ರಿಗೆ ನಿಮ್ಮ ಕೊಡುಗೆ ತುಂಬ ಅವಶ್ಯಕ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸಂತ ಸರ್. ಮಹೇಶ್ ಸರ್ ನಮಸ್ಕಾರ. ಒಬ್ಬ ನಿರ್ದೇಶಕನಾಗಿ ಫಸ್ಟ್ ಸವಾಲು ಒಂದು ಡಿ ಟಿ ಎಸ್ ಅಲ್ಲಿ ಒಂದಷ್ಟು ಕಂಟೆಂಟ್ ರೆಡಿ ಮಾಡ್ತೀವಿ, ಎಫೆಕ್ಟ್ ಸೌಂಡ್ ಎಲ್ಲ ಮಾಡಿಕೊಂಡು ತಗೊಂಡು ಅದನ್ನು ಯಾವುದೋ ಒಂದು ಸಿನಿಮಾ ಅಥವಾ ಹೋಟೆಲ್ ತಗೊಂಡು ಹೋದಾಗ ಅಲ್ಲಿ ಬರುವಂತ ಯಾರೋ ಎಲ್ ಇ ಡಿ ತಂದು ಹಾಕಿರ್ತ ಅವ್ನು ಗೊತ್ತಿರಲ್ಲ ಯಾವ ರೇಂಜ್ ಸೌಂಡ್ ಇಡಬೇಕು ಅಂತ. ಎಷ್ಟೋ ಕಷ್ಟ ಅನುಭವಿಸಿದ್ವಿ ಈ ಥರದ ಹಲವಾರು ಸವಾಲುಗಳು ನಾವು ನೋಡಿದ್ವಿ. ಅಂತ್ಯದಲ್ಲಿ ಒಂದು ಕ್ವಾಲಿಟಿ ಇರುವಂತ ಒಂದು ಎಲ್ ಇ ಡಿ ಸ್ಕ್ರೀನ್, ಪಿ ಟು ಸ್ಕ್ರೀನ್ ಅಂತ ಹೇಳಿದ್ರು ನನಗೆ ಅದನ್ನು ತಂದಾಗ ಅದನ್ನು ತರ್ತಾ ಇದ್ದೀನಿ ಸರ್. ಅಂದರೆ ಆದಮೇಲೆ ಒಳ್ಳೆ ಜಿ ಬಿ ಎಲ್ ಸೌಂಡ್ ತಂದಿದ್ದಾರೆ. ನಿರ್ದೇಶಕರಾಗಿ ನನಗೆ ತೋರಿಸ್ಬೇಕು ಅಂತ ಖುಷಿ ಆಗುತ್ತೆ. ನಾನು ನೀನು ತರ್ತೀನಿ 100% ಔಟ್ಪುಟ್ನ, ಔಟ್ಪುಟ್ ಅಲ್ಲಿ ಕಾಣುತ್ತೆ. ಇಂಥದ್ದು ಹಲವಾರು ಸಂಸ್ಥೆಗಳು ಉಂಟಾಗಲಿ, 100 ಆಗಲಿ, 100 ಸಕ್ಸಸ್ ಆಗಲಿ, ಮಾಡುವಂಥ ಅಷ್ಟು ಸಿನಿಮಾಗಳು ಸಾಂಗು, ಟೀಸರ್, ಟ್ರೈಲರ್ ಸಿನಿಮಾಗಳು ಈ ಜಾಗದಿಂದ ಇಟ್ಟಾಗಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಸರ್. ಲೋ ಬಜೆಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಸುಮಾರು ಜನ ಪ್ರೊಡ್ಯೂಸರ್ಸ್ ಬಂದು ಕೇಳ್ಕೊಳ್ತಾರೆ. ಸೊ ಒಂದು ಸೃಷ್ಟಿ ಮಾಡಬೇಕು ಈ ಥರದ್ದು, ಯಾವ ಜಾಗ ಹುಡುಕ್ಬೋದು ಅಂತ ಹೇಳ್ತಾ ಇದ್ರು. ಸೊ ಕೊನೆಗೆ ಈ ಜಾಗವನ್ನು ಹುಡುಕಿದ್ದಾರೆ ಹರೀಶನ್ ಅವ್ರ ಜೊತೆ ಸೇರಿ. ಇದು ನಾನು ಕೇಳಿದ್ರೆ ಇದು ಭಾಳ ಒಂದು ಸೆಂಟ್ರಲೈಸ್ಡ್ ಪ್ಲೇಸ್ ಅನ್ಕೊಳ್ತೀನಿ ಬ್ಯಾಂಗ್ಳೂರಿಗೆ. ಅಫ್ಕೋರ್ಸ್ ಮಲೇಷ್ಯಾನು ಕೂಡ ಇರ್ಬೋದು, ಬಟ್ ಇತ್ತೀಚೆಗೆ ಈಗ ಈ ಒಂದು ಜಾಗದಲ್ಲಿ ಭಾಳ ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳ್ತೇನೆ. ಫಸ್ಟ್ ಡೇ ಬಂದು ನೋಡಿದಾಗೇನೆ ಅನ್ನಿಸ್ತು, ನವರಸನ್ ಯು ಸೆಲೆಕ್ಟೆಡ್ ದ ಬೆಸ್ಟ್ ಆಫ್ ದ ಪ್ಲೇಸ್. ಇಲ್ಲಿ ಭಾಳ ಒಂದು ಪಾಸಿಟಿವ್ ವೈಬ್ಸ್ ಇದೆ, ಇದು ತುಂಬ ಸಕ್ಸಸ್ ಕೊಡುತ್ತೆ, ನಿಮಗೆ ಅಲ್ಲ ಪ್ರತಿ ಒಂದು ಪ್ರೋಗ್ರಾಮ್ ಮಾಡಿದವರು ಕೂಡ ಒಂದಷ್ಟು ಸಕ್ಸಸ್ ಕೊಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಎಸ್, ಕೊಡ್ತಾ ಇದೆ. ಈಗಾಗಲೇ 200 ಚಿಲ್ಲರೆ ಸಿನಿಮಾಗಳನ್ನ ಇವರು ಈವೆಂಟ್ ಮಾಡಿದ್ದಾರೆ, ಪ್ರಮೋಷನ್ಸ್ ಮಾಡಿದ್ದಾರೆ ಈ ಒಂದು ಜಾಗದಲ್ಲಿ. ಐ ಆಮ್ ಶೋರ್ ಲೈಕ್ ಇದೇ ರೀತಿ ಇನ್ನೊಂದು 2000 ಅಷ್ಟು ಈವೆಂಟ್ ಮಾಡಲಿ, ಇನ್ನೂ ಒಂದಷ್ಟು ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದು ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ನವರಸನ್. ಇವತ್ತು 1 ವರ್ಷ ಪೂರೈಸಿ 200ಕ್ಕಿಂತ ಹೆಚ್ಚಿಗೆ ಈವೆಂಟ್ಗಳು, ಪ್ರೆಸ್ ಮೀಟ್ಗಳು, ಎಲ್ಲ ಕಲಾವಿದರುಗಳು, ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು, ಪ್ರತಿಯೊಬ್ಬರು ಸಪೋರ್ಟು. ಮತ್ತು ನಮ್ಮ ಸ್ಪೆಷಲಿ ಏನಂದರೆ 2 ಕಣ್ಣಿದ್ದಂಗೆ, ಒಂದು ಕಣ್ಣು ನಮ್ಮ ಪ್ರೊಡಕ್ಷನ್ನು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲ ಆದರೆ ಇನ್ನೊಂದು ಕಣ್ಣು ನಮ್ಮ ಮೀಡಿಯಾ ಮಾಧ್ಯಮ ಪಿ ಆರ್ ಓಗಳು. ಈ ಎರಡು ವಿಷನ್ ಕರೆಕ್ಟಾಗಿದ್ದರೆ ಒಂದು ಸಿನಿಮಾನ ಜನತರು ಅವ್ರಿಗೆ ರೀಚ್ ಮಾಡ್ಸೋಕ್ಕಾಗತ್ತೆ. ಆದ್ದರಿಂದ ಎಲ್ಲರಿಗೂ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರ ಮಾಧ್ಯಮದವ್ರಿಗೂ ಹಾಗೂ ನಮ್ಮ ಅಭಿಷೇಕ್ ಸರ್, ವಿನೋದ್ ಸರ್, ಚಂದನ್ ಸರ್, ಮತ್ತು ಸಂಜನಾ, ಅಪೂರ್ವ, ಸಂಜಯ್ ಗೌಡ್ರು, ರಮೇಶ್ ರೆಡ್ಡಿ ಸರು, ಸಾಕಷ್ಟು ನಿರ್ಮಾಪಕರು, ನಮ್ಮ ಚಂದ್ರಶೇಖರ್ ಸರು, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಎನ್ ಎಂ ಸುರೇಶ್ ಸರ್ ಆಗ್ಬೋದು, ಬಾಮಾರಿ ಸರ್, ಗೋವಿಂದರಾಜ್ ಸರ್, ನಮ್ಮ ಪಾರ್ಟ್ನರ್ಸು ಇವರು ಜಗದೀಶ್ ಅವರು, ಕೃಷ್ಣ ಸಾರ್ಥಕ್, ಎಲ್ಲ ಪ್ರತಿಯೊಬ್ಬರು, ಎಲ್ಲ ಒಬ್ಬೊಬ್ಬರಲ್ಲ, ಎಷ್ಟು ಜನ ಅಂದ್ರೆ ಇವತ್ತು ಹೆಸರು ಹೇಳೋಕ್ಕಾಗ್ತಿಲ್ಲ, ಅಷ್ಟು ಜನ ಬಂದಿದ್ದಾರೆ. ಏನು ಅಂದರೆ ನಾವು ಏನು ಸಂಪಾದನೆ ಮಾಡಿದ್ದೀವೋ ಇಲ್ಲೋ ಗೊತ್ತಿಲ್ಲ, ಈ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ದೀವಿ. ಆದರೂ ತುಂಬ ಜನ ನನ್ನ ಕ್ಷಮಿಸ್ಬೇಕು, ಯಾಕಂದ್ರೆ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಎಲ್ಲರನ್ನೂ ಕರೆಯೋಕ್ಕಾಗಿಲ್ಲ ಇಂಡಸ್ಟ್ರಿಯಲ್ಲಿ, ಯಾಕಂದರೆ ಕರೆದ್ರೆ ಈ ಜಾಗ ಸಾಕಾಗಲ್ಲ ಅದಕ್ಕೆ, ಯಾಕಂದರೆ ಕರೆದ್ರೆ ಎಲ್ಲರೂ 100% ಬರ್ತಾರೆ. ಬಟ್ ಆ ಬಂದಾಗ ಎಲ್ಲಾರನ್ನು ಇದು ಮಾಡ್ಕೊಳ್ಳೋಷ್ಟು ಸ್ಪೇಸ್ ಆಗಲಿ, ಜಾಗ ಆಗಲಿ ಇಲ್ಲ, ಅದಕ್ಕೆ ಇನ್ನೊಂದು ವೇದಿಕೆನ ನಾನು ರೆಡಿ ಮಾಡ್ತೀನಿ. ಬಟ್ ಎಲ್ಲ ಬಂದಿರೋಂಥ ಮಾಧ್ಯಮದವರಿಗೆ ಮತ್ತು ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸು ಟೀಮ್ಗೆಲ್ಲರಿಗೂ ಥ್ಯಾಂಕ್ಸ್. ಇವತ್ತು 1 ವರ್ಷ ಆಗಿದೆ, ಕಂಪ್ಲೀಟ್ ಆಗಿದೆ ಅಂದರೆ, ಈಗ ನಿನ್ನೆ ಮೊನ್ನೆ ಬಂದು ವಿನೋದ್ ಸರು,
ಓಪನಿಂಗ್ ಮಾಡಿ ಟೈಮಲ್ಲಿ ಬಂದು ಹೋಗಿದ್ದು. ತಿರ್ಗಾ ಒಂದು ವರ್ಷಕ್ಕೆ ಅವ್ರು ಬಂದಿರೋದು ಇನ್ನೂ ತುಂಬ ಜಾಸ್ತಿ ಖುಷಿ ಕೊಟ್ಟಿದೆ. ಎಮ್ ಎಮ್ ಬಿ ಲೆಗಸಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾನು ಎಮ್ ಎಮ್ ಬಿ ಲೆಗಸಿ ಮಾಡಬೇಕಾದ್ರೆ ನನ್ನ ಗುರಿ ನನ್ನ ವಿಷನ್ ಬಂದು ಈವೆಂಟ್ಸ್ ಅಲ್ಲ, ಈವೆಂಟ್ಸ್ ಜಸ್ಟ್ ಒಂದು ಅಜ್ಜೆ ಅಷ್ಟೇ. ನನ್ನ ವಿಷನ್ ಬಂದ್ಬಿಟ್ಟು ಮೈ ಮೂವಿ ಬಜಾರ್, ಇಂಡಿಯನ್ ಸಿನಿಮಾ ಇನ್ ಸಿಂಗಲ್ ಬಟನ್. ಈ ಕಾನ್ಸೆಪ್ಟೇ ನನ್ನ ಇದಕ್ಕೆ ಬಂದಿದೆ. ಯಾಕಂದರೆ ನಾನು ಸಿನಿಮಾ ಮಾಡಿದಾಗ ನಾನು ಎಲ್ಲ ಸ್ಟೇಟ್ಗಳು ತೆರೆದೆ. ಯಾಕಂದರೆ ಪ್ಯಾನ್ ಇಂಡಿಯಾ ಮಾಡಿದೆ, 5 ಲ್ಯಾಂಗ್ವೇಜಲ್ಲಿ ಮಾಡಿದೆ ಸಿನಿಮಾ, ಎಲ್ಲ ಸ್ಟೇಟು ಸುತ್ತದಾಗೆ ಗೊತ್ತಾಗಿದ್ದು. ಒಂದು ಸಿನಿಮಾನ ನಾವು ಬೇರೆ ಸ್ಟೇಟ್ಗಳಿಗೆ ಎತ್ಕೊಂಡೋಗಿ ಒಂದು ಪ್ರಮೋಷನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. ಕನ್ನಡ ಸಿನಿಮಾ ಆಗ್ಬೋದು, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಆಗ್ಬೋದು. ಇದನ್ನು ಅವತ್ತು ನಾನು ಡಿಸೈಡ್ ಆಗಿ ನಾನು ಇಲ್ಲರಿಗೂ ಒಂದು 5-6 ಸಿನಿಮಾ ಪ್ರೊಡಕ್ಷನ್ ಮಾಡ್ಬೋದಾಯ್ತು, 4 ಸಿನಿಮಾ ಡೈರೆಕ್ಷನ್ ಮಾಡ್ಬೋದಾಯ್ತು, ಎಲ್ಲ ಮಾಡ್ಬೋದಾಯ್ತು. ಎಲ್ಲದನ್ನು ಸ್ಟಾಪ್ ಮಾಡಿ, ಯಾಕಂದರೆ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಸಖತ್ತು ಜನ ಇಲ್ಲಿದ್ದಾರೆ ಮಾಡೋಕ್ಕೆ. ಬಟ್ ಈ ಥರ ವಿಷನ್ ಇಟ್ಕೊಂಡು ಏನೋ ಒಂದು ಮಾಡಬೇಕು, ನಮ್ಮನ್ನು ನಾವು ತೊಗೊಂಡೋಗ್ಬೇಕು ಒಂದು ವೇದಿಕೆ ಅಂದರೆ ಸಿಂಗಲ್ ಬಟನ್ನಲ್ಲಿ ನಾವು ಇಲ್ಲಿಂದ ಇಲ್ಲಿಯಾದರೂ ಒಂದು ಸಿನಿಮಾನ ಸೇಲ್ ಮಾಡ್ಬೋದು, ರೀಚ್ ಮಾಡಿಸ್ಬೋದು ಇಡೀ ಇಂಡಿಯಾ ವೈಡು ಅಲ್ಲ ವರ್ಲ್ಡ್ ವೈಡು ಒಂದು ಸಿನಿಮಾ. ಯಾಕಂದರೆ ಇವತ್ತು ನಿರ್ಮಾಪಕರು ಎಷ್ಟು ಕಷ್ಟಪಡ್ತಾರೆ ನಮ್ಗೆ ಗೊತ್ತು. ಒಂದು ಸಿನಿಮಾ ಮಾಡ್ತಾರೆ, ಒಂದು ರೈಟ್ಸ್ ಸೇಲ್ ಆಗಬೇಕು, ಒಂದು ಇದ್ರದ್ದಾಗಬೇಕು, ಒಂದು ಆಡಿಯೋ ಹೋಗಬೇಕು, ಪ್ರತಿ ಒಂದೂರಲ್ಲೂ ಒಂದು ಆರ್ಟಿಸ್ಟ್ ಸಿಗಬೇಕಂದ್ರೆ ಎಲ್ಲದನ್ನು ಒಂದು ಅಷ್ಟೊಂದು ಕಷ್ಟ. ಆ ಕಷ್ಟಕ್ಕೆ ನಾನು ಅನ್ಕೊಂಡಿದ್ದು ಇಡೀ ಸಿನಿಮಾ ಇಂಡಸ್ಟ್ರಿ ಭಾರತೀಯ ಚಿತ್ರರಂಗನ ಒಂದು ಸಿಂಗಲ್ ಬಟನ್ ಒಂದು ಕ್ಲಿಕ್ಕಿಗೆ ತರಬೇಕು ಅಂತ ಪ್ರಯತ್ನ ಪಟ್ಟು ಹೊರಟೆ. ಬಟ್ ಆ ಹೊರಟಾಗ ನನಗೆ ಏನಂದರೆ ವೇದಿಕೆ ಬೇಕಾಗಿತ್ತು. ಆ ವೇದಿಕೆಗೋಸ್ಕರ ನಾನು ಸೃಷ್ಟಿ ಮಾಡಿದ್ದು ಮೈ ಮೂವಿ ಬಜಾರ್. ಯಾಕಂದರೆ ನಾನು ಒಬ್ಬ ನಿರ್ಮಾಪಕ ಆರ್ಟಿಸ್ಟ್ ಆಗಿ ಹೀರೋಗೆ ಬಂದೆ, 3-4 ಸಿನಿಮಾ ಮಾಡಿದೆ, ಬಟ್ ನಿರ್ದೇಶಕ ಆದೆ, ನಿರ್ಮಾಪಕ ಆದೆ. ಎಲ್ಲ ಆದರೂ ಒಂದು ಸಿನಿಮಾ ನಡೀಬೇಕಾದ್ರೆ ನಾನು ಮೂಲೆ ಕೈ ಕಟ್ಕೊಂಡು ನಿಂತಿರ್ತೀನಿ. ಯಾಕೆಂದರೆ ನಾವು ನಿರ್ಮಾಪಕ ನಿರ್ದೇಶಕ ಏನೇ ಆಗಿರ್ಬೋದು ಒಂದು ಸಿನಿಮಾ ಈವೆಂಟ್ ಅಂತ ಮಾಡೋಕ್ಕೆ ಬಂದಾಗ ನಾವು ಈವೆಂಟ್ ಮ್ಯಾನೇಜರ್ ಅಷ್ಟೇ. ಯಾಕಂದರೆ ಕೆಲವರು ಅದನ್ನು ಗುರುತಿಸ್ತಾರೆ, ಕೆಲವರು ಮರಿ ಬರೋಲ್ಲ ಇರ್ತಾರೆ, ಪರವಾಗಿಲ್ಲ. ಏನಕ್ಕೆ ಅಂದರೆ ನಮ್ಮ ಒಂದು ಸಾಧನೆ ನಾವೇನೋ ಒಂದು ಮುಂದೆ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಚೀವ್ ಮಾಡೋಕ್ಕೆ ಯಾಕಂದರೆ ಇವತ್ತು ನಾನು ಅದು ಅಂದ್ಕೊಂಡು ಬಂದಿದ್ದು ನಿಜವಾಗ್ಲೂ ಹೇಳ್ತೀನಿ, ತುಂಬ ಖುಷಿಯಾಗಿದೆ. ಯಾಕಂದರೆ ಅಚೀವ್ ಮಾಡಿದ್ದೀನಿ ಇವತ್ತು ಎಂಟೈರ್ ಇಂಡಸ್ಟ್ರಿ. ಮೈ ಮೂವಿ ಬಜಾರನ್ನು ನಾನು ಸೋಲೋಗಿ ತೊಗೊಂಡೋಗಿದ್ರು ನಾನು ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವತ್ತೆಲ್ಲ ಇಂಡಸ್ಟ್ರೀಸು ಸಪೋರ್ಟಾಗಿ ನಿಂತಿದೆ. ಥ್ಯಾಂಕ್ ಯು ವೆರಿ ಮಚ್, ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಅದಕ್ಕೆ ಮೈ ಮೂವಿ ಬಜಾರ್ ಅವಾರ್ಡ್ಸ್ ಅವಾರ್ಡ್ ಫಂಕ್ಷನ್ ಮುಖಾಂತರ ಮೈ ಮೂವಿ ಬಜಾರ್ನ ಲೋಕಾರ್ಪಣೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ ಇದಕ್ಕೇ ಇವತ್ತೊಂದು ಲೋಗೋ ಆಗ್ಬೋದು, ನಮ್ದು 1 ವರ್ಷದ ವಾರ್ಷಿಕೋತ್ಸವ ಇದೆಲ್ಲ ಮಾಡಬೇಕು ಅಂತ. ಇದು ಮಾಡಿದ್ಮೇಲೆ ಇಡೀ ಇಂಡಿಯಾದಲ್ಲಿ ಸಾಕಷ್ಟು ಈವೆಂಟ್ಗಳು, ನಾನು ಆಚೆ ಈವೆಂಟ್ಗಳು ಒಂದು 400 ಮೇಲೆ ಈವೆಂಟ್ಗಳು ಮಾಡಿರ್ತೀನಿ. ಇದು ಎಮ್ ಎಮ್ ಬಿ ಅಲ್ಲದೆ ಎಲ್ಲ ಸ್ಟಾರ್ ಹೋಟ್ಲ್ಗಳಲ್ಲಿ ಎಲ್ಲ ಕಡೆಯೂ ಮಾಡ್ತೀವಿ. ಬಟ್ ಏನಂದರೆ ಒಬ್ಬ ನಿರ್ಮಾಪಕ ಎಲ್ಲ ಆಗೋದ ಮೇಲೆ ಆ ಬಿಲ್ ಕಟ್ಟಿ ಹೋಟ್ಲ್ ಬಿಲ್ ಕಟ್ಟಿ ಆಚೆ ಬರೋದು ಪಡ್ತಾನಲ್ಲ ಕಷ್ಟ, ಅದನ್ನು ನಾನು ಕಣ್ಣಾರ ನೋಡ್ತಾನೆ ಇರ್ತೀನಿ. ಯಾಕಂದರೆ ನಾವು ಮಿನಿಮಮ್ 100-105 ಜನ ಪ್ರೆಸ್ ಮೀಡಿಯಾ ಬರುತ್ತೆ ಅಂತೀವಿ, ಆದರೆ ಪ್ರೆಸ್ ಮೀಡಿಯಾ ಬಿಟ್ಟು 100 ಜನ ಎಕ್ಸ್ಟ್ರಾ ಯಾರೋ ಜನ ಬಂದಿರ್ತಾರೆ ಆ ಹೋಟ್ಲಿಗೆ ಬಂದಿರೋರು ಬರ್ತಾರೆ. ಯಾಕಂದರೆ ಒಂದು ಊಟದ ಪ್ಲೇಟ್ ಎತ್ಕೊಂಡಾಗ ಯಾರು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಈ ನಿರ್ಮಾಪಕರು ಏನಾಗುತ್ತೆ ಲಾಸ್ಟಿಗೆ ಫೈನಲಿ ಬರೋವಾಗ ಅದನ್ನು ತುಂಬಾನೇ, ಯಾಕಂದರೆ ಏನು ಗೊತ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇರೋರು ಪರವಾಗಿಲ್ಲ, ಇಲ್ದಿರೋರು ತುಂಬ ನೊಂದ್ಕೊಂಡು ಪಾಪ ಮಾಡ್ತಾರೆ. ಅವತ್ತು ನಾನು ನಮ್ಮ ಪಿ ಆರ್ ವೆಂಕಟೇಶಣ್ಣ ಇವರೆಲ್ಲ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡೋದ ಟೈಮಲ್ಲಿ ಅವರೊಂದೇ ಹೇಳಿದ್ದು ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಕಂಡು ಹಿಡಿಬೇಕು ಅಂದಾಗ ನಾನು ಅದೇ ಅಂದ್ಕೊಂಡೆ. ಪ್ಲಗ್ ಆ್ಯಂಡ್ ಪ್ಲೇ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಈ ಥರ ಕಾನ್ಸೆಪ್ಟ್ಸು ಸಿನಿಮಾಗೆ. ನಾವೊಂದು ಇದರ ಪ್ಲಗ್ ಆ್ಯಂಡ್ ಪ್ಲೇ ಕಾನ್ಸೆಪ್ಟ್ ಮಾಡೋಣ ಅಂತೇಳಿ ಜಸ್ಟ್ ಇವಾಗ ಒಂದು ಈವೆಂಟ್ ಮಾಡಬೇಕು ಅಂತ ಏನಾದರೂ ಯಾವುದೇ ಪ್ರೆಸ್ ಮೀಟ್ ಆಗಲಿ ಈವೆಂಟ್ ಆಗಲಿ ಹಾಫ್ ಆನ್ ಅವರ್ ಮುಂಚೆ ನೆನೆಸ್ಕೊಂಡು ಇಲ್ಲೊಂದು ಈವೆಂಟ್ ಮಾಡ್ಬೋದು. ಆ ಥರ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಮಾಡಿದೆ. ಬಟ್ ಎಲ್ಲರೂ ಸೇರಿ ಇದನ್ನು ಸಕ್ಸಸ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮೀಡಿಯಾ ಸಿನಿಮಾ ಟೀಮ್ಸು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಜಿ ಟಿ ಮಾಲ್ ಓನರ್ ಆನಂದಣ್ಣ ಅವರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ, ಜಾಗ ಕೊಟ್ಟ. ಯಾಕಂದರೆ ಇವತ್ತು ಮಾಲಲ್ಲಿ ಇಷ್ಟು ದೊಡ್ಡ ಕಮರ್ಷಿಯಲ್ ಪ್ಲೇಸು, ಸಿನಿಮಾಗೆ ಅಂದರೆ ಯಾರು ಕೊಡೋದೇ ಇಲ್ಲ, ಅಂಥದ್ರಲ್ಲಿ ಈ ಜಾಗನ ಕೊಟ್ಟು ನೀವು ಮಾಡಿ ಮುಂದೆ ಇದು ಮಾಡೋಣ ಅಂತ ಹೇಳಿದ್ರು. ಅದೆಲ್ಲದಕ್ಕೂ ಅವರು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇದು ನನಗೆ ಪರ್ಸ್ನಲಿ ತುಂಬ ಅದೃಷ್ಟ ಜಾಗ. ನಮ್ಮ ಭೀಮಾ ಸಿನಿಮಾದ ಮೊದಲನೇ ಹಾಡಿಗೆ ರಿಲೀಸ್ ಮಾಡಿದ್ವಿ. ಈಗ ನಾನು ವಿಜಿ ಸರ್ ಮತ್ತು ಜಗದೀಶ್ ಅವರು ಮಾತಾಡ್ತಿರುವಾಗ ಪ್ರತಿ ಸಲ ಅನ್ಕೊಳ್ಳೋದು ಯಾವುದೇ ಇವೆಂಟ್ ಆದರೂ ಇಲ್ಲೇ ಮಾಡೋಣ, ನಮಗೆ ತುಂಬ ಅದೃಷ್ಟ ಇದೆ ಅಂತ. ಸೊ ಈ ಎಮ್ ಎಮ್ ಬಿ ಲೆಗಸಿ ಅನ್ನೋ ಲೆಗಸಿ 16 ವರ್ಷ ಕ್ಯಾರಿ ಆಗಲಿ. ನಮ್ದೆಲ್ಲ ಸಪೋರ್ಟ್ ನಿಮ್ಗಿರುತ್ತೆ, ನಿಮ್ಮ ಸಪೋರ್ಟು ನಮಗಿದೆ. ಒಳ್ಳೆಯದಾಗಲಿ ಬ್ರದರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಸೊ ಮೊದಲಿಗೆ ಎಮ್ ಎಮ್ ಬಿ ಲೆಗಸಿ ಮೊದಲನೇ ವರ್ಷದ ಸೆಲೆಬ್ರೇಷನ್ಗೆ ಶುಭಾಶಯ ಕೊಡ್ತೀನಿ. ಹಾಗೆ ನವರಸನ್ ಅವರು ತುಂಬ ಫ್ರೆಂಡ್ಲಿಯಾಗಿ ಎಲ್ಲರ ಹತ್ರನೂ ಒಂದು ಅನ್ಯೋನ್ಯತೆಯಿಂದ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಸಿನಿಮಾಗಳಿಗೂ ಒಂದು ವೇದಿಕೆ ಸೃಷ್ಟಿ ಮಾಡಿ ಇವತ್ತಿಗೊಂದು ವರ್ಷ ಆಗಿದೆ. ಸೊ ಅದರ ಸೆಲೆಬ್ರೇಷನ್ ಅಂಗವಾಗಿ ಎಲ್ಲರೂ ಸೇರಿದ್ದೀರಾ, ಎಲ್ಲರ ಕಡೆಯಿಂದನೂ ಶುಭಾಶಯಗಳು ಸಿಗಲಿ. ಇದೇ ಥರ ಅವರು ಒಂದು 100 ವರ್ಷ ಪೂರೈಸಲಿ. ಹಾಗೆ ಇದು ನಮ್ಮ
ಹೊಸದಾಗಿ ಬರೋಂಥ ನಿರ್ಮಾಪಕರುಗಳಿಗೆ ಒಂದು ಸಿನಿಮಾ ಪ್ರಮೋಷನ್ಗಾಗಲಿ ಮತ್ತು ಒಂದು ಮಾಧ್ಯಮ ಜೊತೆಗೆ ಸೇರಿಕೊಂಡು ಕರ್ನಾಟಕದಾದ್ಯಂತ ಒಂದು ಒಳ್ಳೆಯ ಸುದ್ದಿ ಆಗುತ್ತೆ ಸಿನಿಮಾಗಳಿಗೆ. ಸೊ ಇದೇ ಥರ ಮುಂದುವರಿಲಿ ನಿಮ್ಮದು. ಸೊ ಅವ್ರ ರೇಟ್ ಫಿಕ್ಸ್ ಮಾಡಲ್ಲ, ಅಯ್ಯೋ ಅವರು ಪ್ರೊಡ್ಯೂಸರೇ ರೇಟ್ ಫಿಕ್ಸ್ ಮಾಡಿಬಿಟ್ಟೆ ಅಂದ್ರೆ ಓಕೆ ಸರ್ ಅಂದ್ಬಿಡ್ತಾರೆ. ಸೊ ಅದೊಂದು ವಿಷಯದಲ್ಲಿ ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಗೋವಿಂದ ರಾಜು ಸರ್. ಜಗದೀಶ್ ಸರ್ ನಮಸ್ತೆ. ಪ್ರತಿಯೊಬ್ಬರು ನೀವೇನು ಹೇಳಿದ್ರು ಅವ್ರ ರೇಟ್ ಅವ್ರು ಫಿಕ್ಸ್ ಮಾಡೇ ಮಾಡ್ತಾರೆ ಪಾರ್ಟ್ನರ್ಗೊತ್ತು. ಮೊದಲನೇದಾಗಿ ನೂರು ಸಾವಿರಕ್ಕೆ ಕಂಗ್ರೆಟ್ಸ್, ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದೀರಾ, ಇದೇ ರೀತಿ ಒಂದು 10 ವರ್ಷ ಮಾಡಿ. ಮೊದಲನೇದಾಗಿ ನಮ್ಮದು ಭೀಮಾದ ಅವತ್ತು ಒಂದು ಸ್ಮಾಲ್ ಭೀಮಾದ ನಮ್ಮದು ಒಂದು ಸಾಂಗ್ ರಿಲೀಸ್ ಮಾಡಬೇಕಾಗಿತ್ತು. ವಿಜಯ್ ಸರು, ನಾನು ನಮ್ಮ ಕೃಷ್ಣ ಸರ್ ಮಾತಾಡ್ತಾ ಇದ್ದೆ. ವಿಜಯ್ ಸರ್ ಹೇಳಿದ ಒಂದೇ ಒಂದು, ಪಾಪ ನಾವು ಎಲ್ಲಿ ಬೇಕಾದರೂ ಮಾಡ್ಬೋದು, ಆದರೆ ಎಮ್ ಎಮ್ ಬೆಲೆ ಜಗದೀಶ ನನಗೆ ಗೊತ್ತು, ಬಟ್ ಸಾಂಗ್ ಅವ್ನು ಅಲ್ಲೇ ಮಾಡಿಸೋದು, ಯಾಕೆಂದರೆ ಅವ್ನು ನವರಸನ್ನೇ ಬಿಟ್ಕೊಡ್ತಾನೆ ಅಂತ ಅಂದ್ಬಿಟ್ಟು. ಸರ್ ನೀವು ಒಂದ್ಸಲಿ ಆ ಸೌಂಡು ಎಫೆಕ್ಟಲ್ಲಿ ನೋಡಿ, ಅದಾದ ಮೇಲೆ ನಾನು ಮಾತಾಡ್ತೀನಿ ಅಂತೇಳಿ ನಮ್ಮದು ಕೌಂದ್ರವನೇ ಸಾಂಗ್ ಬ್ಯಾಡ್ ಬಾಯ್ಸ್ ಇಲ್ಲೇ ರಿಲೀಸ್ ಮಾಡಿದ್ದು. ಅದು ಯಾವ ಮಟ್ಟಕ್ಕಾಯ್ತಲ್ಲ ಗೊತ್ತು, ಒಂಥರ ಲಕ್ಕಿ ಪ್ಲೇಸ್ ಅಂತ. ರೀಸನ್ ಏನು ಅಂದರೆ ಇದೊಂಥರ ಲಕ್ಕಿ ಪ್ಲೇಸ್ ಅಂತ ನಮ್ಗೆ ಅನಿಸಿದೆ. ಹಾಗಾಗಿ ಎಲ್ಲರೂ ಅದೇ, ಇನ್ನೇನಿಲ್ಲ, ಒಳ್ಳೇದಾಗಲಿ ಅದಾಗಲು ಅಷ್ಟೇ. ಥ್ಯಾಂಕ್ ಯು ಸರ್. ರಾಜೇಶ್ ಎಲ್ರಿಗೂ ನಮಸ್ಕಾರ. ನವರಾಜನ್ ಸರ್ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ 1 ಇಯರ್ ಕಂಪ್ಲೀಟ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್ ಸರ್. ಸೊ ಆಲ್ ದ ಬೆಸ್ಟ್ ಫಾರ್ ಇವರ್ ನ್ಯೂ ವೆಂಚರ್ಸ್ ಮತ್ತು ಈ ಎಮ್ ಎಮ್ ಬಿ ಲೆಗಸಿ, ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ವೇದಿಕೆಯನ್ನು ಇಷ್ಟು ಗ್ರ್ಯಾಂಡಾಗಿ ಅರೇಂಜ್ ಮಾಡಿ ನಮ್ಮ ಸಿನಿಮಾ ರಂಗಕ್ಕೆ ಒಂದು ಅಸೆಟ್ ಆಗಿ ಕೊಟ್ಟಿರೋ ನವರತ್ನವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ದೇವರು ನಿಮಗೆ ಈ 1 ವರ್ಷ ಅನ್ನೋದನ್ನು 100 ವರ್ಷ ಮಾಡಲಿ. ನಿಮ್ಮ ಕೊಡುಗೆ ನಮ್ಮ ಚಿತ್ರರಂಗಕ್ಕೆ ಹಿಂಗೆ ಇರಲಿ. ತುಂಬ ಥ್ಯಾಂಕ್ಸ್. ಮತ್ತು ಪ್ರತಿಯೊಬ್ಬರು ನಮ್ಮ ಸಿನಿಮಾ ರಂಗದಿಂದ ಬಂದಿದ್ದೀರಿ, ಅಭಿಷೇಕ್ ಸರ್ ಇರ್ಬೋದು, ನಮ್ಮ ಡ್ರೈವರ್ ಪ್ರಭಾಕರ್ ಸರ್ ಅವರು ಮಗ, ನಮ್ಮ ವಿನೋದ್ ಪ್ರಭಾಕರ್ ಸರ್ ಇರ್ಬೋದು, ಸಂಜನಾ ಆನಂದ್ ಬಂದಿದ್ದಾರೆ, ಚಂದನ್ ಅವರು ಬಂದಿದ್ದಾರೆ, ಹಾಗೆ ಹಿರಿಯ ಮತ್ತು ಕಿರಿಯ ಎಲ್ಲ ನಿರ್ಮಾಪಕರು ಬಂದಿದ್ದಾರೆ, ಹಾಗೆ ಮಾಧ್ಯಮ ಮಿತ್ರರಿರ್ಬೋದು, ಎಲ್ಲರೂ ಬಂದಿದ್ದೀರಾ. ಒಂದು ನಮ್ಮ ನಾವು ಒಂದೇ ಸಿನಿಮಾ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ವಿ. ಹಾಗಾಗಿ ಈ ಕನ್ನಡ ಚಿತ್ರರಂಗ ತುಂಬ ವರ್ಷಗಳಿಂದ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಏನಾದರೂ ನಮ್ಮದೇ ಆದ ಒಂದು ಜಾಗ ಬೇಕು ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ, ಇಲ್ಲ ನಾವು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಬೇಕು ಅಂದರೆ ಆ ಕೊರಗು ಅನ್ನೋದೇನಿತ್ತು ಅದನ್ನು ಆ ನಾಡಿ ಮೆಂಡಿತನ ಅರ್ಥ ಮಾಡಿಕೊಂಡು ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ 1 ವರ್ಷದ ಹಿಂದ್ಗಡೆ ಶುರು ಮಾಡಿರೋಂಥ ಸಂಸ್ಥೆ ಇವತ್ತು 200 ಕಾರ್ಯಕ್ರಮಗಳನ್ನ ಈ ಸ್ಟೇಜ್ನಲ್ಲಿ ಕೊಟ್ಟಿದೆ ಅಂದರೆ ಕಳೆದ ಒಂದು ವರ್ಷದಲ್ಲಿ 200 ಸಿನಿಮಾ ಬಂದಿರ್ಬೋದು, ಆ ಪ್ರತಿಯೊಂದು ಸಿನಿಮಾದು ಒಂದು ಈವೆಂಟ್ ಇಲ್ಲ ಆಗಿದೆ ಅನ್ನೋ ಅರ್ಥದಲ್ಲಿ ನಾವು ಮಾತಾಡ್ಬೋದು. ಅಷ್ಟು ನಮ್ಮ ಚಿತ್ರರಂಗಕ್ಕೆ ಹತ್ರ ಆಗಿರೋ ಈ ಸ್ಟೇಜ್ ಕೊಟ್ಟಿರೋಂಥ ನವರಸನವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳ್ತಾ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಸಂಸ್ಥೆಗೆ ಒಳ್ಳೇದು ಮಾಡಲಿ, ಈಗ ಮೀಡಿಯಾ ಇನ್ನೂ 10-6 ಕಡೆ ನಿಮ್ಮ ಸ್ಟೇಜನ್ನು ರೆಡಿ ಮಾಡಿ ಎಲ್ಲ ಚಿತ್ರರಂಗದಲ್ಲೂ ಒಳ್ಳೇದಾಗಲಿ, ಸಕ್ಸಸ್ ಆಗಲಿ ಅಂತ ನಿಮ್ಗೆ ಹಾರೈಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ದೇವೇಂದ್ರ ಸರ್ ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ನಿಜವಾಗ್ಲೂ ಒಂದು ರೀತಿ ಹೇಳಬೇಕು ಅಂದರೆ ಅವ್ರು 1 ವರ್ಷ ಅಂದ್ಕೊಂಡಿರ್ಬೋದು, ನಮಗೆ ಅವ್ರ ಅನುಭವ ಸುಮಾರು ಒಂದು 20 ವರ್ಷದ ಅನುಭವ ಆಗಿರ್ಬೋದು ಅನ್ಸುತ್ತೆ ನವರಾಸನ್ ಅವ್ರಿಗೆ. ಹಾಗೆ ನಾನು ತೆಲುಗುಲ್ಲೂ ಸಹ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಲ್ಲಿ ನೋಡಿದಾಗ ಆ ಈವೆಂಟ್ಸ್ ಎಲ್ಲ ನೋಡಿದಾಗ ನನಗೆಲ್ಲೋ ಒಂದು ಕಡೆ ಒಂದು ಸಂಕುಚಿತ ಭಾವ ಇತ್ತು. ಏನಪ್ಪ ಅಂದರೆ ಏನು ನಾವು ಕನ್ನಡದವ್ರು ಮಾಡೋಕ್ಕಾಗೋದಿಲ್ವ ಈ ರೀತಿ ಇವೆಂಟ್ಸು ಇವೆಲ್ಲನೂ ಅಂತ. ಅವಾಗ ಇಲ್ಲಿ ಒಂದು ಸಂಸ್ಥೆ ಬಂತು, ತೆಲುಗು ಕಡೆಯಿಂದ ಒಂದು ಸಂಸ್ಥೆ ಬಂತು, ಇವರೆಲ್ಲಿ ನಮ್ಮ ಕರ್ನಾಟಕದಲ್ಲೆಲ್ಲ ಅಕ್ವೈರ್ ಮಾಡ್ತಾರೋ ಅನ್ನೋ ಭಯನೂ ನಮ್ಮಲ್ಲಿ ಇತ್ತು. ಆದರೆ ಅದಕ್ಕೆ ಸೆಟ್ ಹೊಡೆದು ಇವತ್ತು ನವರಾಸನ್ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಳ್ಳೆ ಉತ್ತಮವಾದ ಕೆಲಸಗಳು ಮಾಡಿಕೊಂಡು ನಮ್ಗೆ ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ. ಹಾಗೆ ಇಲ್ಲೊಂದು ಇನ್ನೊಂದು ಸಿಹಿ ಸುದ್ದಿ ಹೇಳಬೇಕು ಅಂದರೆ ಇವರು ಬರೀ ಕರ್ನಾಟಕ ಅಲ್ಲ, ಆಂಧ್ರ ತೆಲಂಗಾಣ ಹಾಗೂ ತಮಿಳುನಾಡು ದಕ್ಷಿಣ ಭಾರತದಲ್ಲಿ ಶಾರ್ಟ್ಲಿ ಇಷ್ಟರಲ್ಲೇ ಅನೌನ್ಸ್ ಮಾಡ್ತಾ ಇದ್ದಾರೆ, ಅದನ್ನು ಅವ್ರು ಸೀಕ್ರೆಟ್ ಅಲ್ಲಿ ಇಟ್ಟಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ ಆ ಇದನ್ನು. ಅದರಲ್ಲಿ ಇವತ್ತು ನಾನು ಕನ್ನಡದಲ್ಲಿ ಒಬ್ಬ ಕನ್ನಡದ ಎಮ್ಮೆಯವನಾಗಿ ಹೇಳ್ತೀನಿ, ತಾವು ಸಹ ಯಾವುದೇ ಭಾಷೆ ಅವರಿಗೆ ಕಡಿಮೆ ಇಲ್ಲ ಅನ್ನೋದನ್ನ ಹೇಳ್ತಾ ನಮ್ಮ ಎಲ್ಲ ಪತ್ರಕರ್ತರ ಪರವಾಗಿ ನವರಸನ್ ಅವ್ರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ, ಅದಲ್ಲದೆ ಇನ್ನು ತುಂಬ ಹಲವಾರು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ, ಆ ಯೋಜನೆಗಳು ಕೇಳಿದ್ರೆ ತುಂಬ ಖುಷಿ ಆಗುತ್ತೆ ಅವ್ರದ್ದು.
ಅದನ್ನ ಹಂತಂತವಾಗಿ ಹಂತಂತವಾಗಿ ಪತ್ರಿಕಾ ಹೇಳಿಕೆ ಮುಖಾಂತರ ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳ್ತಾರೆ. ಒಂದು ನೆಕ್ಸ್ಟ್ ಮಂತ್ ಒಂದು ಹ್ಯೂಜ್ ತುಂಬಾ ದೊಡ್ಡದಾಗಿ ಒಂದು ಅವಾರ್ಡ್ ಫಂಕ್ಷನ್ ಮಾಡಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಅದ್ರದ ಲೋಗೋನ ಇವತ್ತು ಅನಾವರಣ ಮಾಡ್ತಾರೆ ನಮ್ಮ ಎಲ್ಲ ಯಂಗ್ ಹೀರೋಸ್ಗಳು ಕೂಡ. ಎಸ್, ಚಂದನ್ ಶೆಟ್ಟರ್ ಆಗ್ಬೋದು ಅಥವಾ ನೀವಾಗ್ಬೋದು ಅಮೀರ್. ಸೊ ಹಾಗಾಗಿ ಈ ಎಲ್ಲ ನವರಸನವರ ಯೋಜನೆಗೆ ಮಾಧ್ಯಮದ ಎಲ್ಲ ಸಪೋರ್ಟ್ ಇದ್ದೇ ಇದೆ ಅನ್ನಕ್ಕೆ ಇದು ಸಾಕ್ಷಿಯಾಗಿದೆ. ಯಾಕೆ ನಾವು ಇನ್ವಿಟೇಷನ್ ಕೊಟ್ಟಂಗೆನೆ ಸುಮಾರು ಒಂದು 200-250 ಹೆಚ್ಚು ಪತ್ರಿಕಾಗೋಷ್ಠಿಗಳಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗಲಿ, ಏನು ಅನುಕೂಲ ಬೇಕೋ ಅವೆಲ್ಲ ಮಾಡಿಕೊಡಿ, ನಿರ್ಮಾಪಕ ಕೈಗೆಟ್ಕೊಳ್ಳೋ ಅಂತ ತುಂಬಾ ಅನುಕೂಲ ಮಾಡಿಕೊಡಿ ಅಂತ ನಾನು ಪರ್ಸನಲ್ ಆಗಿ PRO ಒಂದು ನಮ್ಮ ಸಂಘದಿಂದ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮ PRO ಅಸೋಸಿಯೇಷನ್ ಇಂದ ನವರಸನ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.